ನಮಸ್ಕಾರ ಸ್ನೇಹಿತರೆ, ದಿಶಾ ವ್ಲಾಗ್ಸ್ ಚಾನಲ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ಇವತ್ತು ಬುಧವಾರ, ಟೈಮ್ 10:30 ಆಯಿತು. ಈಗ ನಾನು ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಸ್ ಯೂಶುವಲ್ ಮನೆ ಕೆಲಸ ಎಲ್ಲ ಕೂಡ ಮುಗ್ದಿದೆ, ಹಾಗೆ ಬಟ್ಟೆ ಎವ್ರಿಥಿಂಗ್ ಪಾತ್ರೆ ಎಲ್ಲ ಕೆಲಸ ಮುಗಿಸಿ ನಾನು ವ್ಲಾಗನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆಯೇ ಇವತ್ತು ರಮೇಶ್ಗೆ ಇವತ್ತು ರಜಾ ಇಲ್ಲ, ಟ್ಯೂಷನ್ ಕ್ಲಾಸ್ ಇದೆ, ನಾಳೆನೂ ಕ್ಲಾಸ್ ಇದೆ. ಅದೇ ನಾಡಿದ್ದು PA2 ಸ್ಟಾರ್ಟ್ ಆಗುತ್ತೆ, ಅದಕ್ಕೆ ರಿವಿಷನ್ ಮಾಡ್ತಿದ್ದಾರೆ. ನಾಡಿದ್ದಿಂದ ಬೆಳಗ್ಗೆ ಕ್ಲಾಸ್ ಇರಲ್ಲ, ಅದನ್ನ ಓದ್ಕೊಬೋದು. ಬೆಳಗ್ಗೆ ಓದ್ಕೊಂಡು ಸಂಜೆ. ಸೊ ಎಕ್ಸಾಮ್ ಇರೋ ದಿನ ಬೆಳಿಗ್ಗೆ ಕ್ಲಾಸ್ ಇಟ್ಟಿಲ್ಲ, ಸಂಜೆ ಅವನಿಗೆ 6 o'clock ಆನ್ಲೈನ್ ಎಕ್ಸಾಮು. ಹಾಗಾಗಿ ಬೆಳಿಗ್ಗೆಯಿಂದ ಸಂಜೆವರೆಗೂ ಫ್ರೀ ಸಂಜೆ ಎಕ್ಸಾಮ್ಸ್ ಇರುತ್ತೆ. ರಿವಿಷನ್ ಮಾಡ್ಕೊಳ್ಳೋದಕ್ಕೆ ಹ್ಯೂಜ್ ಟೈಮು. ಹಾಗೆ ಇನ್ನೊಂದು ಏನಂದ್ರೆ, ಎಕ್ಸಾಮಿಗೆ ರಿವಿಷನ್ಸ್ ಕೂಡ ಸ್ಕೂಲ್ ಅವರೇ ಎಲ್ಲಾನು ಕೂಡ ಲೆಸನ್ಸ್, ಈಚ್ ಅಂಡ್ ಎವ್ರಿ ಲೆಸನ್ಸ್ ರಿವಿಷನ್ ಮಾಡಿಸ್ತಿದ್ದಾರೆ. ಹಾಗಾಗಿ ನನಗೆ ಆ ಕೆಲಸನೂ ಕೂಡ ಇಲ್ಲ. ಸೊ ಏನಿದೆಯೋ ಎಲ್ಲ ಕೂಡ ಸ್ಕೂಲ್ ಅವರೇ ಮ್ಯಾನೇಜ್ ಮಾಡಿಬಿಟ್ರೆ ನೋಡಿ ಎಷ್ಟು ಪೇರೆಂಟ್ಸಿಗೆ ನಿಜಕ್ಕೂ ಕೂಡ ಈಸಿ. ಹಾಗೆ ಈ ಪುಟಾಣಿಗೆ ಅವನಿಗೂ ಕೂಡ ರಿವಿಷನ್ಸ್ ಎಲ್ಲನೂ ಕೂಡ ಸ್ಕೂಲಲ್ಲೇ ಆಗ್ತಾ ಇದೆ, ಎವ್ರಿ ಡೇ ರಿವಿಷನ್ಸ್ ನಡೀತಾ ಇದೆ. ಹಾಗಾಗಿ ಏನು ಕೂಡ ಈ ಸರಿ ಎಕ್ಸಾಮು ಹೇಗೋ ಏನೋ ಅನ್ನೋ ಟೆನ್ಷನ್ ಇಲ್ಲ. ಮಕ್ಕಳಿಗೆ ಪಾಠ ಕೇಳಿ ರಿವಿಷನ್ ಕೂಡ ಮ್ಯಾಮೇ ಮಾಡಿಬಿಟ್ರೆ ತುಂಬ ಚೆನ್ನಾಗಿ ತಲೆಯಲ್ಲಿ ಕೂತಿರುತ್ತೆ, ಹಾಗಾಗಿ ಜಾಸ್ತಿ ಸ್ಟ್ರೆಸ್ ಇಲ್ಲ. ಬಟ್ ಸ್ಟಿಲ್ ಇವತ್ತು ಒಮ್ಮೆ ಕೂತು ಎಲ್ಲ ಲಿಸ್ಟ್ ಔಟ್ ಮಾಡಬೇಕು, ಯಾವಾಗ ಏನೇನು ಯಾವ್ಯಾವಾಗ ಯಾರ್ಯಾರಿಗೆ ಎಕ್ಸಾಮು. ಬಿಕಾಸ್ ಆನ್ಲೈನ್ ಎಕ್ಸಾಮು ರವಿಶ್ಗೆ ಶಿಷ್ಯರಿಗೆ ಇಬ್ಬರಿಗೂ ಒಟ್ಟೊಟ್ಟಿಗೆ ಬರುತ್ತೆ, ಹೇಗೆ ಮ್ಯಾನೇಜ್ ಮಾಡೋದು, ಡಿವೈಸಸ್ಸು ಇಂಟರ್ನೆಟ್ಟು ಪವರು ಎಲ್ಲನೂ ಕೂಡ ಇರಬೇಕು. ಆನ್ಲೈನ್ ಎಕ್ಸಾಮಿಗೆ ಕರೆಂಟ್ ಹೋಯಿತು ಅಂತಂದರೆ ಕಷ್ಟ ಆಗುತ್ತೆ. ಸೊ ಅದೆಲ್ಲ ಸ್ವಲ್ಪ ಯೋಚನೆ ಮಾಡಿ ನೋಡಬೇಕು. ಹಾಗೆ ಇವತ್ತು ಮೇನಾಗಿ ಸುಮಾರಷ್ಟು ಬೇರೆ ಎಕ್ಸ್ಟ್ರಾ ಕೆಲಸಗಳಿದೆ, ಹಾಗಾಗಿ ನಾನು ಬೆಳಗ್ಗೆನೇ ಎಲ್ಲ ಕೆಲಸ ಮುಗಿಸಿ ಆಮೇಲೆ ಬಾಗದ ಸ್ಟಾರ್ಟ್ ಮಾಡಿದ್ದೀನಿ. ಒಂದು ಗ್ರಾಸರೀಸ್ ಎಲ್ಲ ಕೂಡ ತೊಗೊಂಬರಬೇಕು, ಗ್ರಾಸರಿ ಶಾಪಿಂಗ್ ಕೂಡ ನಂದಾಗಿಲ್ಲ ಈ ಮಂತ್ದು. ಹಾಗಾಗಿ ಗ್ರಾಸರೀಸ್ ಎಲ್ಲ ಲಿಸ್ಟ್ ಕೊಟ್ಟು ಬರ್ತೀನಿ. ಹಾಗೆ ಇದ್ರ ಜೊತೆಗೆ ನನ್ನ ಕವರ್ಸ್ ಇತ್ತಲ್ಲ, ಲಾಸ್ಟ್ ಟೈಮ್ ತೊಗೊಂಬಂದಿರೋ ಕವರ್ಸ್ ವಾಶ್ ಮಾಡಿ ಇಟ್ಟಿದ್ದು ನನ್ನ ಹತ್ರನೇ ಇದೆ. ಸೊ ಅದೇ ಕವರನ್ನು ರೀಯೂಸ್ ಮಾಡಿ ಅಂತ ಕೊಟ್ಟು ಬರಬೇಕು ಅವ್ರಿಗೆ. ಹಾಗೆ ಮಿಕ್ಕಿರೋದು ಮಕ್ಕಳ ಸ್ಕೂಲು ಸ್ಟಡೀಸು ಒಂದು ಸ್ವಲ್ಪ ಟ್ರ್ಯಾಕಿಗೆ ಬರಬೇಕು. ಸುಮಾರಷ್ಟು ಪ್ಲ್ಯಾನ್ ಕೆಲಸಗಳಿದೆ, ಸುಮಾರಷ್ಟು ಶಾಪಿಂಗ್ ಆಗಬೇಕು ಆನ್ಲೈನ್ ಶಾಪಿಂಗು. ಬಿಕಾಸ್ ಮಕ್ಕಳ ಬಟ್ಟೆ ಡಿಕ್ಲೆಟ್ರಿಂಗ್ ಮಾಡಿದ್ಮೇಲಿಂದ ಕೂಡ ಬುಕ್ ಮಾಡಿನೇ ಆಗಿಲ್ಲ, ಹಾಗಾಗಿ ಅದೆಲ್ಲ ಕೆಲಸ ಮುಗಿಸ್ಬೇಕು. ನೋಡೋಣ ಎಷ್ಟು ಕೆಲಸಗಳು ಇವತ್ತು ಕಂಪ್ಲೀಟ್ ಆಗುತ್ತೆ ಅಂತ. ನೆಕ್ಸ್ಟು ನಾನೆಲ್ಲ ಏನೆಲ್ಲ ಥಿಂಗ್ಸ್ಗಳು ಬೇಕು ನೆಕ್ಸ್ಟ್ 1 month ಅನ್ನೋದನ್ನ ಲಿಸ್ಟ್ ಕೂಡ ಮಾಡಿದೆ, ಏನಿದೆ ಏನಿಲ್ಲ ನೋಡಿ. ಹಾಗೆ ಅದರ ಜೊತೆಗೆ ಲಾಸ್ಟ್ ಟೈಮ್ ವಾಶ್ ಮಾಡಿಟ್ಟಿರೋ ಕವರ್ನು ಕೂಡ ತೊಗೊಂಡೆ, ಅವ್ರಿಗೆ ಇದನ್ನ ರೀಯೂಸ್ ಮಾಡೋದಕ್ಕೆ ಕೊಡ್ಬೋದು ಅಂತ. ಸೊ ನನಗೇನಾದರೂ ಲೂಸ್ ಕಟ್ ಕೊಡೋದಕ್ಕೆ ಬೇಕಿದ್ರೆ ಇದನ್ನೇ ಯೂಸ್ ಮಾಡಲಿ, ಇಲ್ಲ ಅಂದರೆ ಬೇರೆ ಯಾರಿಗಾದರೂ ಕೊಡುವಾಗ ಯೂಸ್ ಮಾಡಿದರೂ ಕೂಡ ಓಕೆನೆ, ಸಾಧ್ಯವಾದಷ್ಟು ರೀಯೂಸ್ ಮಾಡೋ ಪ್ರಯತ್ನ ಅಷ್ಟೇ. ಹಾಗೆ ಲಿಸ್ಟ್ ಎಲ್ಲ ಕೊಟ್ಟು ವಾಪಸ್ ಬರೋವಾಗ ಪ್ರೊವಿಷನ್ಸ್ ಮನೆಗೆ ತಂದು ಕೊಡ್ತಾರೆ, ವಾಪಸ್ ಬರೋವಾಗ ನಾನು ಒಂದು ವಾರಕ್ಕಾಗೋಷ್ಟು ತರಕಾರಿ ಹಣ್ಣು ಎಲ್ಲನೂ ಕೂಡ ಒಟ್ಟಿಗೆನೆ ತೊಗೊಂಡು ಬಂದೆ, ಒಟ್ಟಿಗೆ ಒಂದು ಕೆಲಸದಲ್ಲೇ ಆಯಿತು. ಆ್ಯಕ್ಚುಲಿ ನಾನು ತಂದಿದ್ದನ್ನೆಲ್ಲ ವಾಶ್ ಮಾಡೋದನ್ನ ಒಂದು ಸ್ವಲ್ಪ ದಿನದಿಂದ ಬರ್ತಿದ್ದಂಗೆ ವಾಶ್ ಮಾಡೋದನ್ನ ಬಿಟ್ಟುಬಿಟ್ಟಿದ್ದೆ, ಈ ಬೇಕಾದಾಗ ವಾಶ್ ಮಾಡಿ ಯೂಸ್ ಮಾಡ್ಕೊಳ್ತಾ ಇದ್ದೆ. ಬಟ್ ಅಗೇನ್ ಜೆಂಟಲ್ ರಿಮೈಂಡರು, ಇದನ್ನೆಲ್ಲ ಇವಾಗ ನಾನು ವಾಶ್ ಮಾಡಿನೇ ಒಳಗಡೆ ತೊಗೊಳ್ತೀನಿ, ಅದೇನೇ ಬೆಸ್ಟ್ ಸೊಲ್ಯೂಷನ್ನು. ಎಲ್ಲ ಕೂಡ ವಾಶ್ ಆಯಿತು. ನಿಜಕ್ಕೂ ಯಾವಾಗಲೂ ಕೂಡ ಏನೇ ತರಲಿ ತೊಳೆದು ಉಪಯೋಗಿಸೋದು ಅಥವಾ ತೊಳೆದ ಮೇಲೆ ಫ್ರಿಡ್ಜಲ್ಲಿ ಇಡೋದು ಒಳ್ಳೆ ಅಭ್ಯಾಸವೇ. ನಮ್ಮ ಟೈಮು ಕೂಡ ಸೇವ್ ಆಗುತ್ತೆ, ಬೇಕಾದಾಗ ಡೈರೆಕ್ಟಾಗಿ ಫ್ರಿಡ್ಜಿಂದ ತೊಗೊಂಡು ಯೂಸ್ ಮಾಡ್ಬೋದು ಕೂಡ. ಹಾಗೆ ಅದರ ಜೊತೆಗೆ ಫ್ರೂಟ್ಸ್ ನಾನು ಜಸ್ಟ್ ಬಾಳೆಹಣ್ಣು ಪೊಮೊಗ್ರನೇಟ್ ಅಷ್ಟೇ ತೊಗೊಂಬಂದಿದ್ವಿ, ಯಾಕೆಂದರೆ ಈ ಸೀಸನಲ್ಲಿ ಫ್ರೂಟ್ಸ್ ಬೇಡ ಜಾಸ್ತಿ ಅಂತ ಹೇಳಿದರು ಡಾಕ್ಟ್ರು. ಸೊ ಹಾಗಾಗಿ ಫ್ರೂಟ್ಸ್ ಜಾಸ್ತಿ ಪ್ರಿಫರ್ ಮಾಡಲ್ಲ ನಾವು. ಬರೀ ಫ್ರೂಟ್ಸಿಗೆ 160 rupees ಆಯಿತು, ಮಿಕ್ಕಿರೋ ಇದಿಷ್ಟು ತರಕಾರಿಗೆ 450 rupees ಆಯಿತು, ಒಟ್ಟು 600 rupees ಮೇಲಾಯಿತು. ಆ್ಯಕ್ಚುಲಿ ಏನು ಗೊತ್ತಾ, ಸ್ವಲ್ಪ ಸ್ವಲ್ಪ ತಂದಾಗ ಎಷ್ಟಾಯಿತು ಅನ್ನೋ ಐಡಿಯಾನೇ ಸಿಗ್ತಿರ್ಲಿಲ್ಲ ನನಗೆ. ಒಳ್ಳೆಯದಾಯಿತು ಬಲ್ಕಲ್ಲಿ ತೊಗೊಂಬಂದಿದ್ದು, ಕರೆಕ್ಟಾಗಿ ಇದಕ್ಕೆ ಎಷ್ಟು ಖರ್ಚಾಗ್ತಿದೆ ಒಂದು ವಾರಕ್ಕೆ ಅನ್ನೋ ಐಡಿಯಾ ಏನಿದೆ ಕರೆಕ್ಟಾಗಿ ಸಿಗುತ್ತೆ ಒಮ್ಮೆಗೆ ತಂದಾಗ. ಸೊ ಇದೆಲ್ಲ ಕೂಡ ಒಳಗಡೆನೆ ಆರ್ಕೊಳ್ಳಿ, ನೆರಳಲ್ಲೇ ಬಿಸಿಲಿಗೆ ಇಡೋದು ಬೇಡ ಅಂತ ಬಾಡೋಗುತ್ತೆ. ಈರುಳ್ಳಿ ಮಾತ್ರನೇ ನಾನು ಬಿಸಿಲಲ್ಲಿ ಇಡ್ತೀನಿ, ಮಿಕ್ಕಿರೋದೆಲ್ಲ ಕೂಡ ಒಳಗಡೆನೆ ಆರ್ಕೊಳ್ಳೋದಕ್ಕೆ ಹಾಗೆ ಬಿಡ್ತೀನಿ. ಮನೆಗೆ ಬಂದು ವಾಪಸ್ ಅದನ್ನೆಲ್ಲ ತರಕಾರಿ ಎಲ್ಲ ತೊಳೆದಿಟ್ಟು ಸ್ನಾನನು ಮುಗಿಸಿ ಊಟನೂ ಆಯಿತು. ಮಧ್ಯಾಹ್ನ ನನಗೆ ಎಲ್ಲ ಅಜ್ಜ ಹೋಗಿ ಬರಲಿ, ಬಂದ ಮೇಲೆ ಅಡುಗೆ ಮಾಡಬೇಕು ಅಂತ ಯೋಚನೆ ಇರಲ್ಲ. ಬೆಳಗಿನ ಅಡುಗೆ ಒಂದು ರೆಡಿ ಇರೋದಕ್ಕೆ ಎಲ್ಲೇ ಹೋಗಲಿ, ಬರ್ತಿದ್ದಂಗೆ ಜಸ್ಟ್ ಊಟ. ಹಾಗೆ ನಾನು ಪ್ಲಾಸ್ಟಿಕ್ ಕವರ್ನೆಲ್ಲ ಲಾಸ್ಟ್ ಟೈಮ್ ಕವರು ವಾಶ್ ಮಾಡಿಟ್ಟಿದ್ದೆ, ಇದನ್ನ ರೀಯೂಸ್ ಮಾಡಿ ಅಂತ ಕೊಟ್ಟಾಗ ನಗ್ತಾಯಿದ್ರು ಅವರು. ಎದುರುಗಡೆ ಕಸರಾಶಿನ ತೋರಿಸ್ಬಿಟ್ಟು ಇದನ್ನೊಂದು ರೀಯೂಸ್ ಮಾಡೋದೊಂದು ಫೋಟೋ ತೆಗೆದು ಹಾಕಿಲಿ ಅಣಿಸಿ ಅಂತ ನಗ್ತಾಯಿದ್ರು. ಐ ಡೋಂಟ್ ನೋ, ಬೇರೆಯವ್ರ ಬಗ್ಗೆ ನಂಗೆ ಗೊತ್ತಿಲ್ಲ, ನಾನಂತೂ ಎಷ್ಟು ಸಾಧ್ಯನೋ ಅಷ್ಟು ರೆಡ್ಯೂಸ್ ಮಾಡ್ತೀನಿ ಅಷ್ಟೇ ಅಂತ ಹೇಳಿ ಬಂದೆ. ಯಾಕೆಂದರೆ ನಾವು ಕೂಡ ಕಂಪ್ಲೀಟ್ಲಿ ಜೀರೋ ವೇಸ್ಟ್ ಅಲ್ಲ,
ಸೊ ಎಷ್ಟು ಸಾಧ್ಯನೋ ಅಷ್ಟು ರೆಡ್ಯೂಸ್ ಮಾಡ್ತಿದ್ದೀನಿ. ಬಹುಶಃ ಐ ಆಮ್ ನಾಟ್ ವೆರಿ ಶ್ಯೂರ್. ನಾನು ಝೀರೋ ವೇಸ್ಟ್ ಲೈಫ್ ಸ್ಟೈಲ್ ಅವ್ರನ್ನ ಕೆಲವ್ರನ್ನೆಲ್ಲ ನೋಡಿದ್ದೀನಿ. ಕೆಲವರು ಸೆಕೆಂಡ್ ಹ್ಯಾಂಡ್ ಬಟ್ಟೆಗಳನ್ನೇ ತೊಗೋತಾರೆ, ಸೆಕೆಂಡ್ ಹ್ಯಾಂಡ್ ಎಲೆಕ್ಟ್ರಾನಿಕ್ಸ್ ಗ್ಯಾಜೆಟ್ಸ್ನೇ ತೊಗೋತಾರೆ. ಆ ಥರ ವೇಸ್ಟು ಪ್ರೊಡ್ಯೂಸ್ ಆಗಬಾರ್ದು ಅಂತ ಸೆಕೆಂಡ್ ಹ್ಯಾಂಡನ್ನು ಯೂಸ್ ಮಾಡ್ತಾರೆ. ಬಟ್ ಅಷ್ಟೆಲ್ಲ ಎಲ್ಲ ನಾನು ಬದಲಾಗ್ತೀನಿ ಅಂತ ನನಗನ್ಸಲ್ಲ. ಕೆಲವು ವಿಷಯಗಳಲ್ಲಿ ಕಂಫರ್ಟ್ ನನಗೆ ತುಂಬ ಜಾಸ್ತಿ ಮ್ಯಾಟರ್ ಆಗುತ್ತೆ. ಮೇ ಬಿ ಎಲೆಕ್ಟ್ರಾನಿಕ್ಸ್ ನಾನು ಒಂದು ವೇಳೆ ಯಾವತ್ತಾರೂ ಅಡ್ಜಸ್ಟ್ ಆಗ್ಬೋದು ಏನೋ ಗೊತ್ತಿಲ್ಲ. ಬಟ್ ಬಟ್ಟೆ ಎಲ್ಲ ಕಷ್ಟ, ನಂಗೆ ಅಭ್ಯಾಸನೇ ಇಲ್ಲ. ಸೊ ಹಾಗೆ ಅಷ್ಟೊಂದೆಲ್ಲ ಕಾಂಪ್ರಮೈಸ್ ಆಗಿ ನಾನು ಕಂಪ್ಲೀಟ್ ಝೀರೋ ವೇಸ್ಟು ಬಹುಶಃ ಆಗಲ್ಲ ಅಂತ ಅಂದ್ಕೊಳ್ತೀನಿ. ಬಟ್ ಎಷ್ಟು ಸದ್ಯನೋ ಅಷ್ಟು ರೆಡ್ಯೂಸ್ ಮಾಡ್ಬೋದು ಅಂತ ನನಗನ್ಸುತ್ತೆ. ಹಾಗೆ ತುಂಬ ಜನ ಕೇಳ್ತಾರೆ, ಇಷ್ಟೊಂದು ನೀವು ಪ್ಲಾಸ್ಟಿಕ್ ಕವರ್ ಬಗ್ಗೆ ಚಿಂತೆ ಮಾಡ್ತೀರಾ, ಪ್ಲಾಸ್ಟಿಕ್ ಪಾಟ್ಗಳನ್ನೆಲ್ಲ ಬೈ ಮಾಡಿದ್ದೀರಾ ಅಂತ. ಬಟ್ ನಾನು ಪ್ಲಾಸ್ಟಿಕ್ ಅಗೇನಷ್ಟು ಅಲ್ಲ, ನಾನು ವೇಸ್ಟ್ ರೆಡ್ಯೂಸ್ ಮಾಡೋದ್ರ ಬಗ್ಗೆ ಜಾಸ್ತಿ ಫೋಕಸ್ಡ್ ಆಗಿದ್ದೀನಿ ಅನ್ನೋದನ್ನ ನೀವು ಅಬ್ಸರ್ವ್ ಮಾಡಿಲ್ಲ ಅಂತ ಅಂದ್ಕೊಳ್ತೀನಿ. ನಾನೇನಿದ್ರು ಒನ್ ಟೈಮ್ ಯೂಸ್ ಆ್ಯಂಡ್ ಥ್ರೋ ಮಾಡೋ ಥಿಂಗ್ಸ್ಗಳು ಯೂಸ್ ಮಾಡಿ ಎಸೆಯುವಂಥ ಕವರ್ ಇರ್ಬೋದು, ಪ್ಲೇಟ್ಸ್ ಇರ್ಬೋದು, ಸ್ಟ್ರಾ ಇರ್ಬೋದು, ಆ ಥರ ಒಮ್ಮೆ ಯೂಸ್ ಮಾಡಿ ಎಸಿತೀವಲ್ಲ ಆ ಥರದ್ದು ವೇಸ್ಟ್ಗಳನ್ನು ರೆಡ್ಯೂಸ್ ಮಾಡ್ಬೋದು. ಸುಲಭವಾಗಿ ಅದನ್ನ ಯಾಕೆ ಮಾಡಬಾರ್ದು ಅಂತ ನಾನು ಯೋಚನೆ ಮಾಡ್ತಿದ್ದೀನಿ ಹೊರತು. ಅಥವಾ ಫುಡ್ ಪ್ರಾಡಕ್ಟ್ಸ್ಗಳನ್ನು ಸಾಧ್ಯ ಆದಷ್ಟು ಪ್ಲಾಸ್ಟಿಕ್ ಬದಲು ಗ್ಲಾಸು ಅಥವಾ ಸ್ಟೀಲಲ್ಲಿ ಸ್ಟೋರ್ ಮಾಡೋದು ಒಳ್ಳೆಯದು ಅಂತ ಅಂತೀನಿ ಹೊರತು ಪ್ಲಾಸ್ಟಿಕ್ಕಿಗೆ ಅಗೇನಷ್ಟು ನಾನು ಯಾವತ್ತೂ ಅಂತ ಹೇಳೇ ಇಲ್ಲ. ಬಿಕಾಸ್ ನಾನು ಖಂಡಿತವಾಗಿಯೂ ಕೂಡ ನನ್ನ ಮನೆಯಲ್ಲಿರೋ ಈ ಪ್ಲಾಸ್ಟಿಕ್ ಚೇರನ್ನಾಗಲಿ, ಪ್ಲಾಸ್ಟಿಕ್ ಬಕೆಟನ್ನಾಗಲಿ ಅಥವಾ ಯಾವುದೇ ಪ್ಲಾಸ್ಟಿಕ್ ತಿನ್ಸನ್ನಾಗಲಿ ಇದು ಪ್ಲಾಸ್ಟಿಕ್ ಅನ್ನೋ ಕಾರಣಕ್ಕೆ ಬಿಸಾಕೋದಕ್ಕಂತೂ ಖಂಡಿತ ರೆಡಿ ಇಲ್ಲ. ಬಟ್ ಒನ್ ಟೈಮ್ ಯೂಸೇಜು ಪ್ರತಿ ತಿಂಗಳು ತಗೋತೀವಲ್ಲ ನಾವು, ಪ್ರತಿ ತಿಂಗಳು ಆಗಾಗಾಗ ಫ್ರೀಕ್ವೆಂಟಾಗಿ ಶಾಪಿಂಗ್ ಮಾಡ್ತಿರೋ ಥಿಂಗ್ಸ್ಗಳಲ್ಲಿ ರೆಡ್ಯೂಸ್ ಮಾಡೋಕ್ಕೆ ಸಾಧ್ಯ ಆಗೋದನ್ನ ರೆಡ್ಯೂಸ್ ಮಾಡ್ಬೋದು ಅಂತ ಹೇಳ್ತಾ ಇದ್ದೀನಿ. ಬಿಕಾಸ್ ಇದೆಲ್ಲ ಲಾಂಗ್ ರನ್ನು, ಒಂದ್ಸರಿ ನಾವು ಈ ಚೇರ್ ತೊಗೊಂಡ್ಮೇಲೆ ಎಷ್ಟೋ ವರ್ಷ ಯೂಸ್ ಮಾಡ್ತೀವಿ, ಪಾಟು ಒಮ್ಮೆ ಗಿಡ ಹಾಕಿದ್ಮೇಲೆ ಎಷ್ಟೊಂದು ವರ್ಷ ಯೂಸ್ ಮಾಡ್ತೀವಿ. ಹಾಗಾಗಿ ನನಗೆ ಅದಕ್ಕೆ ಪ್ಲಾಸ್ಟಿಕ್ಕು ಬೇಡ, ಸಿಮೆಂಟೇ ಹಾಕಬೇಕು, ಮಣ್ಣೆ ಹಾಕಬೇಕು ಅಂತ ನನಗೆ ಇವತ್ತಿನವರೆಗೂ ಅನಿಸಿಲ್ಲ. ಯಾಕೆಂದರೆ ನನಗೆ ಕಂಫರ್ಟು ಕೂಡ ಮ್ಯಾಟರ್ ಆಗುತ್ತೆ. ತೀರಾ ಸಸ್ಟೈನೇಬಲ್ ಅನ್ನೋ ಹೆಸರಲ್ಲಿ ತುಂಬ ಕಾಂಪ್ರಮೈಸ್ ಆಗೋಕ್ಕೆ ನಾನು ರೆಡಿ ಇಲ್ಲ. ನಾನು ಅದಕ್ಕೋಸ್ಕರನೇ ಮಿನಿಮಲಿಸ್ಟ್ ಲೈಫ್ ಸ್ಟೈಲನ್ನು ಚೂಸ್ ಮಾಡಿದ್ದು. ಬೇಸಿಕ್ ಲೈಫ್ ಸ್ಟೈಲನ್ನು ಅಲ್ಲ, ಫ್ರುಗಲ್ ಲಿವಿಂಗ್ ಅನ್ನೂ ಅಲ್ಲ, ಮಿನಿಮಲಿಸ್ಟ್ ಲೈಫ್ ಸ್ಟೈಲನ್ನು ಚೂಸ್ ಮಾಡಿದ ರೀಸನ್ನೇ ಅದು. ಯಾಕೆಂದರೆ ಇಲ್ಲಿ ಕಂಫರ್ಟಿಗೂ ಕೂಡ ಅವಕಾಶ ಇದೆ, ಹಾಗಾಗಿ ನನ್ನ ಕಂಫರ್ಟಲ್ಲಿ ತುಂಬ ಕಾಂಪ್ರಮೈಸ್ ಮಾಡೋದಕ್ಕೆ ರೆಡಿ ಇಲ್ಲ. ಮಣ್ಣಿನ ಪಾಟ್ ಹಾಕಿ ತುಂಬ ಡೆಲಿಕೇಟಾಗಿ ತೆಗೆದು ಅಡಿ ಗುಡಿಸಿ ಗುಡಿಸ್ತಿ ತೊಡಿತಾನೆ ಇರಬೇಕಾಗತ್ತೆ. ಪಾಟನ್ನು 20 ಸರಿ ಆಚೆ ಈಚೆ ಇಡ್ತಾನೆ ಇರ್ತೀನಿ. ಮಣ್ಣಿಂದಾದರೆ ತುಂಬ ಜಾಗ್ರತೆ ಮಾಡಬೇಕಾಗತ್ತೆ, ಸಿಮೆಂಟಿಂದಾದರೆ ಶಿಫ್ಟಿಂಗ್ ಟೈಮಲ್ಲಿ ಹೆವಿ ಆಗುತ್ತೆ. ಸೊ ನನಗೆ ಪ್ಲಾಸ್ಟಿಕ್ ಕಂಫರ್ಟೇಬಲ್ಲು, ಮಿನಿಮಲಿಸ್ಟ್ ಲೈಫ್ ಸ್ಟೈಲಲ್ಲಿ ಕಂಫರ್ಟಿಗೂ ಕೂಡ ಅಲೋ ಇರುತ್ತೆ. ಹಾಗಾಗಿ ನಾನು ತೀರಾ ಕಾಂಪ್ರಮೈಸ್ ಆಗಲ್ಲ. ಹಾಗೆ ಝೀರೋ ವೇಸ್ಟ್ ಲೈಫ್ ಸ್ಟೈಲಲ್ಲೂ ಕಂಪ್ಲೀಟ್ ಝೀರೋ ವೇಸ್ಟ್ ಲೈಫ್ ಸ್ಟೈಲ್ ನಾನು ಖಂಡಿತ ಫಾಲೋ ಮಾಡಲ್ಲ. ಬಟ್ ಎಷ್ಟು ಸಾಧ್ಯ ಆಗುತ್ತೋ ನನ್ನ ಮಿನಿಮಮ್ ಲೆವೆಲನ್ನು ತಲೆಯಲ್ಲಿ ಇಟ್ಕೊಂಡು ನಾನು ಕೆಲವು ಸಾಧ್ಯ ಆದಷ್ಟು ವೇಸ್ಟನ್ನು ಡೆಫಿನೆಟ್ಲಿ ರೆಡ್ಯೂಸ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಅಷ್ಟೇ. ಹಾಗಂತ ಎಲ್ಲನೂ ಆಗುತ್ತೆ, ಸಸ್ಟೈನೇಬಲ್ ಬಟ್ಟೆನೇ ಹಾಕ್ತೀನಿ, ಕಾಟನ್ ಬಿಟ್ಟು ಬೇರೆ ಹಾಕೋದೇ ಇಲ್ಲ, ಹಾಗೆಲ್ಲ ನಾನು ಇನ್ನೂ ಕೂಡ ಅಂದುಕೊಂಡಿಲ್ಲ. ಹಾಗೆ ಕ್ಲಿಯರಾಗಿ ಹೇಳ್ತೀನಿ, ಪ್ಲಾಸ್ಟಿಕ್ಕನ್ನು ನಾನು ಅಪೋಸ್ ಮಾಡಬೇಕು ಅಂತಂದರೆ ಇನ್ನೂ ತುಂಬ ವರ್ಷ ಟೈಮ್ ಬೇಕು. ಬಿಕಾಸ್ ನಮ್ಮದು ಪ್ಲಾಸ್ಟಿಕ್ ಮೋಲ್ಡಿಂಗ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟೇ ಇರೋದು. ಸೊ ಹಾಗಾಗಿ ನಮ್ಮದ್ರಲ್ಲಿ ಏನು ಯೂಸ್ ಆ್ಯಂಡ್ ಥ್ರೋ ಪ್ರಾಡಕ್ಟ್ಸು ಜನರೇಟ್ ಆಗಲ್ಲ. ಹಾಗಾಗಿ ನಾನು ಯೂಸ್ ಆ್ಯಂಡ್ ಥ್ರೋ ಪ್ರಾಡಕ್ಟ್ಸನ್ನು ರೆಡ್ಯೂಸ್ ಮಾಡಿ ಅಂತ ಧೈರ್ಯವಾಗಿ ಹೇಳ್ಬೋದು. ಬಟ್ ರೀಸೈಕ್ಲೇಬಲ್ ಪ್ರಾಡಕ್ಟನ್ನು ಯೂಸ್ ಮಾಡಬೇಡಿ ಅಂತ ಹೇಳುವಾಗ ಫಸ್ಟ್ ನಾವು ಫಾಲೋ ಮಾಡಬೇಕಾಗತ್ತೆ, ಆಮೇಲೆ ನಿಮ್ಗೆ ಹೇಳಬೇಕಾಗತ್ತೆ. ಹಾಗಾಗಿ ನಾನು ಖಂಡಿತ ಆ ಟಾಪಿಕ್ಕಿಗೆ ಹೋಗಲ್ಲ, ಡೋಂಟ್ ವರಿ. ಏನಿದ್ರು ವೇಸ್ಟನ್ನು ರೆಡ್ಯೂಸ್ ಮಾಡೋದ್ರ ಬಗ್ಗೆ ಅಷ್ಟೇ ಫೋಕಸ್ಡ್ ಆಗಿದ್ದೀನಿ ನಾನು ರೈಟ್ ನಾವು. ಹಾಗಂತ ಕಂಫರ್ಟಲ್ಲಿ ಕಾಂಪ್ರಮೈಸ್ ಆಗೋದಕ್ಕೂ ನಾನು ರೆಡಿ ಇಲ್ಲ. ಕಂಫರ್ಟು ಕೂಡ ನನಗೆ ತುಂಬ ಮ್ಯಾಟರ್ ಆಗುತ್ತೆ, ಹಾಗಾಗಿನೇ ನಾನು ಮಿನಿಮಲಿಸ್ಟಿಕ್ ಲೈಫ್ ಸ್ಟೈಲನ್ನು ಚೂಸ್ ಮಾಡಿದ್ದೀನಿ. ಸೊ ವಿಲ್ ಸಿ ಹೇಗೋಗತ್ತೆ ಅಂತ. ಆ್ಯಕ್ಚುಲಿ ಈ ಕೆಲಸನ ನಾನು ತುಂಬ ಮುಂಚೆನೇ ಮಾಡಿ ಮುಗಿಸ್ಬೇಕಿತ್ತು. ಆಲ್ಮೋಸ್ಟ್ ರಿವಿಷನ್ಸ್ ಎಲ್ಲ ಮುಗಿತಾ ಬಂತು, ಈಗ ನಾನು ಕೂತ್ಕೊಂಡು ಈ ಕೆಲಸನ ಮಾಡ್ತಾ ಇದ್ದೀನಿ. ಬಟ್ ಎನಿ ಹೌ ಇನ್ನು ನೆಕ್ಸ್ಟ್ 10 ಡೇಸ್ ಅಲ್ಲ, ಇನ್ನು ಮೋರ್ ದೆನ್ 12 ಡೇಸ್ ನಾನು ಇದಿಷ್ಟನ್ನು ಕೂಡ ಎಲ್ಲನೂ ನೆನಪಲ್ಲಿ ಇಟ್ಕೊಳ್ಳೋದು ಕಷ್ಟ. ಹಾಗಾಗಿ ಆ್ಯಕ್ಚುಲಿ ಫೋನಲ್ಲಿ ಇತ್ತು, ಬಟ್ ಪೋರ್ಷನ್ಸ್ ಒಂದು ಕಡೆ, ಎಕ್ಸಾಮ್ ಡೇಟ್ ಒಂದು ಕಡೆ, ಎಲ್ಲ ಕೂಡ ಸಪ್ರೇಟ್ ಆಗಿತ್ತು. ನನಗೆಲ್ಲ ಟ್ರ್ಯಾಕು, ನನ್ನ ಮಕ್ಕಳು ಎಷ್ಟನ್ನು ಓದಿ ಮುಗಿಸಿದ್ದಾರೆ, ಎಷ್ಟನ್ನು ರಿವಿಷನ್ ಮಾಡಿದ್ದಾರೆ, ಎಷ್ಟು ರಿವಿಷನ್ ಮಾಡಿಲ್ಲ, ಎಲ್ಲ ಕೂಡ ಒಂದೇ ಜಾಗದಲ್ಲಿ ಫುಲ್ ಕಂಪ್ಲೀಟ್ ಟ್ರ್ಯಾಕ್ ಬೇಕಿತ್ತು. ರವೀಶ್ ಕೂಡ ಅವನಿಗೆ ಅವನೇ ಮಾಡ್ಕೊಳ್ತಾನೆ, ಓದ್ಕೊಳ್ತಾನೆ. ಬಟ್ ಎನಿ ಹೌ ಕ್ರಾಸ್ ಚೆಕ್ ಮಾಡೋದು ನನ್ನ ಡ್ಯೂಟಿ. ಶಿಶಿರ್ಗೆ ಅವನ ಏನು ಕೂಡ ಟ್ರ್ಯಾಕ್ ಇಟ್ಕೊಳ್ಳಲ್ಲ, ಅವನ ಕಂಪ್ಲೀಟ್ ಟ್ರ್ಯಾಕನ್ನು ನಾನೇ ಇಟ್ಕೊಳ್ಳೋದು ನನ್ನ ಡ್ಯೂಟಿ. ಸೊ ಹಾಗಾಗಿ ಎಲ್ಲರದ್ದು ಕೂಡ ತೋರಿಸ್ತೀನಿ ಯಾವ ರೀತಿ ನಾನು ಎಲ್ಲನೂ ಕೂಡ ಒಂದೇ ಪ್ಲೇಸಲ್ಲಿ ಪ್ಲಾನ್ ಮಾಡಿದ್ದೀನಿ ಅಂತ. ಮ್ಯಾಥ್ಸ್ ಓದಿ ಮುಗಿಸಿದ್ದೆ,
ಅದಕ್ಕೆಲ್ಲ ಬರೆದು ಬರೆದು ಮತ್ತೆ ಮ್ಯಾಮ್ ರಿವೈಸ್ ಮಾಡಿ ಮ್ಯಾಮ್ ಕೆಲವು ಪ್ರಾಬ್ಲಮ್ಸ್ ಕೊಡ್ತಾರೆ ಅದನ್ನೆಲ್ಲ ಮಾಡಿ ನಂಗೆ ಮ್ಯಾಥ್ಸ್ ಪಕ್ಕಾಯ್ದಾ ಮಿಕ್ಕಿರೋದು ಇಂಗ್ಲೀಷು ಗ್ರಾಮರ್ ನನ್ನ ಸೆಂಟೆನ್ಸಸ್ ಪಕ್ಕ ತಲೆ ಕೂತಿದ್ದು ಅದು ಇದು ಲೆಸನ್ಸು ರಿವಿಷನ್ ಬೇಕು ಓಕೆ ಬಿಟ್ರೆ ಸೋಷಿಯಲ್ ಅಲ್ಲಿ ಡೆಮೋಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋ ಮತ್ತೆ ದ ಲ್ಯಾಂಡ್ ಆಫ್ ಐಸನ್ ಗ್ರೀನ್ ಲ್ಯಾಂಡ್ ದ ಲ್ಯಾಂಡ್ ಆಫ್ ಐಸನ್ಸ್ ಇವೆರಡು ನಾನು ನೋಟ್ ಡೌನ್ ಮಾಡ್ಕೊಂಡದಕ್ಕೆ ಸರಿ ನಾನು ಅವಾಗನ್ನ ಕಂಟಿನ್ಯೂ ಮಾಡ್ತೀನಿ ಈ ಒಂದು ಎಲ್ಲ ಒಮ್ಮೆ ಅಪ್ಡೇಟ್ಸ್ ಕೇಳ್ಕೊಂಡ್ಬಿಡ್ತೀನಿ ಬರ್ಕೊಂಡಿರೋದ್ರಿಂದ ಒಂದು ಪ್ಲಸ್ ಆಗಿದೀನು ಅಂತ ಅಂದ್ರೆ ರಮೇಶ್ ಎಷ್ಟು ಸಿಲೆಬಸ್ ಕವರ್ ಆಗಿದೆ ಎಷ್ಟು ಸಿಲೆಬಸ್ ಕವರ್ ಆಗಿಲ್ಲ ಎವ್ರಿಥಿಂಗ್ ಇಲ್ಲಿ ನನಗೆ ಒಂದೇ ಟ್ರ್ಯಾಕ್ ಸಿಗುತ್ತೆ ಯಾವ್ದು ಬೆಂಡಿಂಗ್ ಇದೆ ಟಿಕ್ ಮಾಡ್ಕೊಂಡು ಮಾರ್ಕ್ ಮಾಡ್ಕೊಂಡ್ ಬಿಡ್ಬೋದು ಡಿಜಿಟಲಿಗಿಂತ ಒಂದು ಪೇಜ್ ಅಲ್ಲಿ ಬರ್ಕೊಂಡ್ಬಿಡೋದು ಸಿಲೆಬಸ್ ನ ಎಲ್ಲ ಕೂಡ ಒಳ್ಳೇದು ಅಂತ ನನ್ಗೆ ಅನ್ಸುತ್ತೆ ಫೋನಲ್ಲಿ ನೋಡ್ಬೋದು ಬಟ್ ಎವ್ರಿ ಟೈಮ್ ಏನ್ ಸಿಲೆಬಸ್ ಕವರ್ ಆಗಿದೆ ಏನ್ ಪೆಂಡಿಂಗ್ ಇದೆ ಅಂತ ನೋಡೋದಕ್ಕೆ ಫೋನ್ ಮತ್ತೆ 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 ಓಪನ್ ಮಾಡ್ತಾ ಇದ್ರೆ ಅದ್ರ ಜೊತೆಗೆ ಇನ್ನೊಮ್ಮೆ ಏನಾದ್ರೂ ಕಳ್ಸಿದಾರ ಅಂತ ನೋಡೋಣ ಅನ್ಸುತ್ತೆ ಇನ್ನೊಂದೇನೋ ನೋಡೋಣ ಅಂತ ಅನ್ಸುತ್ತೆ ಅದ್ರ ಬದಲು ಡೈರೆಕ್ಟ್ ಆಗಿ ಒಂದು ಶೀಟ್ ಅಲ್ಲಿ ಬರ್ಕೊಂಡ್ಬಿಟ್ರೆ ಯಾವುದೇ ಡಿಸ್ಟ್ರಾಕ್ಷನ್ಸ್ ಇಲ್ಲದೆ ಆರಾಮಾಗಿ ಕೂತ್ಕೊಂಡು ಓದ್ಕೋಬಹುದು ಮಕ್ಕಳು ಹಾಗಾಗಿ ತೋರಿಸ್ತೀನಿ ಹೇಗೆ ಬರ್ದಿದ್ದೀನಿ ಅನ್ನೋದನ್ನು ಕೂಡ ಸೊ ಇದು ಈ ಕಡೆ ಇರೋದು ರವಿಶ್ದು ಈ ಕಡೆ ಇರೋದು ಶಿಶಿರ್ದು ಇವಿಷ್ಟನ್ನು ಕೂಡ ನಾನು ನೀಟಾಗಿ ಎಲ್ಲಾದರೂ ಒಂದು ಕಡೆ ವಾಲ್ಗೆ ಅಂಡ್ ಸ್ಟಿಕ್ ಮಾಡಿಬಿಡ್ತೀನಿ ಅಲ್ಲೇ ಟ್ರ್ಯಾಕ್ ಸಿಗೋ ಥರ ಹಾಗೆ ಇಬ್ರಿಗೂ ಎಕ್ಸಾಮು ಸಂಜೆ 6 ಗಂಟೆಗೆ ಎಕ್ಸಾಮ್ ಇರೋದು ಜೊತೆಗೆ ಇವಂದು ಯಾವಾಗೆಲ್ಲ ಎಕ್ಸಾಮು ಯಾವ ಸಬ್ಜೆಕ್ಟು ಏನು ಸಿಲೆಬಸ್ಸು ಅದರಲ್ಲಿ ಯಾವುದೆಲ್ಲ ಓದಾಗಿದೆ ಯಾವುದೆಲ್ಲ ರಿವೈಸ್ ಮಾಡಿ ಆಗಿದೆ ಎಲ್ಲನೂ ಕೂಡ ಜಸ್ಟ್ ಒಂದು ಟಿಕ್ ಹಾಕ್ಕೊಂಡ್ರೆ ಸಾಕು ಒಂದು ಟಿಕ್ ಹಾಕ್ಕೊಂಡ್ರೆ ನೀಟಾಗಲ್ಲಿ ಯಾವ್ದು ಪೆಂಡಿಂಗ್ ಇದೆ ಅದು ನನಗೆ ಟ್ರ್ಯಾಕ್ ಸಿಕ್ಬಿಡುತ್ತೆ ಇಲ್ಲಾಂದರೆ ಅವನು ಓದಿದ್ದಾನೆ ಅಂತ ಅವನಿಗೆ ಗೊತ್ತಿರುತ್ತೆ ನನಗೆ ಗೊತ್ತಾಗಲ್ಲ ಸೊ ಇದನ್ನ ನೋಡ್ತಿದ್ದಂಗೆ ಸುಮ್ಮ ಸುಮ್ಮನೆ ಅಂತೂ ಟಿಕ್ ಮಾಡಲ್ಲ ಅಷ್ಟು ಕಾನ್ಫಿಡೆನ್ಸ್ ಇದೆ ಸೊ ಹಾಗಾಗಿ ನನಗೆ ಓವರಾಲ್ ಒಂದು ಶೀಟ್ ನೋಡಿದ್ರೆ ಗೊತ್ತಾಗುತ್ತೆ ಹಾಗೆ ಈ ಕಡೆ ಶಿಶಿರ್ದು ಇದೇನಿದ್ರು ಕೂಡ ಇವಂದಂತೂ ನಾನೇ ಕೂತು ಓದಿಸ್ಬೇಕು ನಾನೇ ಟಿಕ್ ಒಂದು ಅವ್ನು ಮಾಡ್ಬೋದು ಬಟ್ ಅವನ ಸಿಲೆಬಸ್ಸು ಆಗಿದೆಯಾ ಇಲ್ವಾ ಅಂತೆಲ್ಲ ಅವ್ನು ನೆನ್ಪಿಟ್ಕೊಂಡು ಇನ್ನೂ ಅಷ್ಟು ಇಂಡಿಪೆಂಡೆಂಟ್ ಆಗಿಲ್ಲ ಪೂರ್ತಿಯಾಗಿ ಹಾಗೆ ಇಬ್ರದ್ದು ಕೂಡ ಒಂದೇ ಆರ್ಡ್ರಲ್ಲಿ ಇದ್ಬಿಟ್ರೆ ನಮಗೆ ನೋಡ್ಕೊಳ್ಳೋದಕ್ಕೂ ಈಸಿ ಸಿಲೆಬಸ್ಸು ಅಲ್ಲೇ ಸಿಕ್ಬಿಡುತ್ತೆ ಟೈಮು ಡೇ ಸಬ್ಜೆಕ್ಟು ಎವ್ರಿಥಿಂಗ್ ಓದಿರೋದ್ರ ಟ್ರ್ಯಾಕು ಎಲ್ಲನೂ ಇಬ್ಬರು ಮಕ್ಕಳದು ಕೂಡ ನನಗೆ ಒಟ್ಟಿಗೆ ಒಂದೇ ಶೀಟಲ್ಲಿ ಸಿಕ್ಬಿಟ್ರೆ ಟ್ರ್ಯಾಕ್ ಮಾಡ್ಕೊಂಡು ಹೋಗೋದು ಈಸಿ ಆಗುತ್ತೆ ಅಂತ ಎಲ್ಲ ಕೂತ್ಕೊಂಡೊಮ್ಮೆ ಬರೆದಿದ್ದೀನಿ ಸೊ ಎಕ್ಸಾಮ್ ಡೇಟ್ ಯಾವಾಗ ಮುಗಿಯೋದು 16th ಇಬ್ರಿಗೂ ಕೂಡ ಎಕ್ಸಾಮ್ ಮುಗಿಯುತ್ತೆ ರವಿಶ್ಗೆ 50 ಮಾರ್ಕ್ಸ್ ಎಕ್ಸಾಮ್ಸು ಬರೀ ಆನ್ಲೈನು ನಿಂಗೆ ಮಾರ್ಕ್ ಮಾಡೋದು ಕೂಡ ಇದೆ ಅಲ್ಲ ಬರೆಯೋದು ಕೂಡ ಇದೆ ಅಲ್ಲ ಎಕ್ಸಾಮಿಗೆ ಬರೆದು ಓಕೆ ನಿನಗೆ ರೈಟಿಂಗ್ ನನಗೆ ಅದು 20 ಮಾರ್ಕ್ಸ್ ಆಗಿದ್ದು ಮತ್ತೆ 30 ಮಾರ್ಕ್ಸ್ ಕಳಿಸ್ತಾರೆ ನಾನು ಬರ್ದಿಕ್ಕಿ ವಾಪಸ್ PDF ಸ್ಕ್ಯಾನ್ ಮಾಡಿ ಕನ್ವರ್ಟ್ ಮಾಡಿ PDF ಮಾಡವಳ ಓಕೆ PDF ಕನ್ವರ್ಟ್ ಮಾಡಿ ಸೆಂಡ್ ಮಾಡಬೇಕಾದ್ರು ಸಬ್ಮಿಟ್ ಮಾಡಬೇಕಾದ್ರು ವಿತ್ ಇನ್ ದಟ್ ಟೈಮ್ ಓಕೆ ಅದನ್ನ ಕರೆಕ್ಟ್ ಮಾಡಿ ಕಳಿಸ್ತಾ ಓಕೆ ಫೈನ್ ಸೊ ಇವಿಷ್ಟು ಎಕ್ಸಾಮ್ ಪ್ಲಾನ್ಸ್ ಅಂತ ಮುಗೀತು ಇನ್ ನೆಕ್ಸ್ಟು ಓದಿರೋದನ್ನ ಯಾವ್ದಾಗಿದೆ ಆಗಿಲ್ಲ ಮಕ್ಕಳು ಟ್ರ್ಯಾಕ್ ಮಾಡ್ತಾರೆ ನಾನು ರಿವಿಷನ್ ಮಾಡ್ತಿದ್ದಾರೆ ಇಲ್ವಾ ಅನ್ನೋದನ್ನ ಓವರಾಲ್ ಕ್ರಾಸ್ ಚೆಕ್ ಮಾಡ್ಕೊಳ್ತೀನಿ ಸೊ ಇದು ಕೂಡ ಆಯಿತು ಮೇನ್ ಆಗಿ ನನಗೆ ಎಕ್ಸಾಮ್ದೊಂದು ನೀಟಾಗಿ ಪ್ಲಾನ್ ಆಗಬೇಕಿತ್ತು ಹಾಗೆ ಅದ್ರ ಜೊತೆಗೆ ಗ್ರಾಸರೀಸು ಮೇನ್ ಆಗಿ ಬೇಕಾಗಿದ್ದು ತರಕಾರಿ ತರಬೇಕಾಗಿತ್ತು ತರಕಾರಿ ತಂದಾಯಿತು ಗ್ರಾಸರಿ ಸಂಜೆ ಸಿಗುತ್ತೆ ಎಕ್ಸಾಮ್ದಂತೂ ಪ್ಲಾನ್ ಆಯಿತು ಇನ್ನು ನೆಕ್ಸ್ಟು ಕೆಲವು ಶಾಪ್ ಮಾಡಬೇಕಾಗಿರೋ ಪ್ರಾಡಕ್ಟ್ಸ್ಗಳನ್ನ ಶಾಪಿಂಗ್ ಮಾಡೋದೊಂದು ಬಾಕಿ ಇದೆ ಸಂಜೆ ಅಷ್ಟರಲ್ಲಿ ಅದನ್ನು ಕೂಡ ಮುಗಿಸ್ತೀನಿ ಅಲ್ಲಿಗೆ ಅಂದ್ಕೊಂಡಿದ್ದು ಕೆಲಸ ಸೊ ಅಲ್ಲಿಗೆ ಇವತ್ತು ಅದೊಂದು ಕೆಲಸ ಮುಗಿದ್ರೆ ಇವತ್ತು ಅಂದ್ಕೊಂಡಿದ್ದ ಕೆಲಸ ಎಲ್ಲ ಕೂಡ ಮುಗಿಯುತ್ತೆ ಹಾಗೆ ಇವತ್ತಿನ ವಿಡಿಯೋ ಕೂಡ ನಾನು ಇಲ್ಲಿಗೆ ಮುಗಿಸ್ತೀನಿ ಆದರೆ ವಿಡಿಯೋ ಮುಗಿಸೋದಕ್ಕಿಂತ ಮುಂಚೆ ಒಂದು ಮಾತು ಸಾಕಷ್ಟು ವಿಷಯಗಳಲ್ಲಿ ನಮಗೆ ಪೂರ್ತಿ ಫೈನಲ್ ಸಕ್ಸಸ್ಸನ್ನು ಅಚೀವ್ ಮಾಡೋದಕ್ಕೆ ಪೂರ್ತಿಯಾಗಿ ಆಗದೆ ಇರ್ಬೋದು ಬಟ್ ಹಾಗಂತ ಟ್ರೈಯೇ ಮಾಡಬಾರ್ದು ಅಂತ ಅರ್ಥ ಅಲ್ಲ ಒಂದು ಕಾಡನ್ನು ನಮ್ಮ ಹತ್ರ ಬೆಳೆಸೋಕ್ಕಾಗದೇ ಇರ್ಬೋದು ಬಟ್ 4 ಗಿಡ ಅಂತೂ ಪಾಟಲ್ಲಿ ಬೆಳೆಸೋದಕ್ಕೆ ನಾವು ಪ್ರಯತ್ನ ಮಾಡ್ಬೋದು ಕಸಾನೇ ಇಲ್ಲದೆ ವೇಸ್ಟನ್ನೇ ಪ್ರೊಡ್ಯೂಸ್ ಮಾಡದೆ ಬದುಕೋದಕ್ಕೆ ನಮ್ಮಿಂದ ಸಾಧ್ಯ ಆಗದೇ ಇರ್ಬೋದು ಬಟ್ ವೇಸ್ಟನ್ನು ರೆಡ್ಯೂಸ್ ಮಾಡೋ ಪ್ರಯತ್ನ ಅಂತೂ ಖಂಡಿತವಾಗಿಯೂ ಕೂಡ ನಾವು ಮಾಡ್ಬೋದು ಹಾಗೆ ಎಷ್ಟೊಂದು ವಿಷಯಗಳಿದೆ ಕೆಲವೊಮ್ಮೆ ನಾವು ನಮ್ಮ ಹತ್ರ ಒಂದು ಪರ್ಫೆಕ್ಟ್ ಇಮೇಜ್ ಇರುತ್ತಲ್ಲ ನಮ್ಮ ತಲೆಯಲ್ಲಿ ಏನೋ ಒಂದು ಪರ್ಫೆಕ್ಟ್ ಇಮೇಜ್ ಇರುತ್ತೆ ಆ ಪರ್ಫೆಕ್ಷನನ್ನು ರೀಚ್ ಮಾಡೋದಕ್ಕೆ ಆಗಲ್ಲ ಅನ್ನೋ ರೀಸನಿಗೋಸ್ಕರ ಟ್ರೈ ಮಾಡೋದಕ್ಕೆ ಹೆಸಿಟೇಟ್ ಮಾಡ್ತೀವಿ ಅದು ಒಂದು ವೆಯ್ಟ್ ಲಾಸಲ್ಲೇ ಇರ್ಬೋದು ನಮಗೆ ಅಯ್ಯೋ ಅಷ್ಟೊಂದು ವೆಯ್ಟ್ ರೆಡ್ಯೂಸ್ ಮಾಡೋಕ್ಕಾಗಲ್ಲ ಅಂತ ಅಂದ ತಕ್ಷಣ ವೆಯ್ಟ್ ರೆಡ್ಯೂಸ್ ಮಾಡೋದ್ರ ಬಗ್ಗೆ ನಾವು ಯೋಚನೆ ಮಾಡಲ್ಲ ಅಟ್ಲೀಸ್ಟ್ 1 ಕೆಜಿ 2 ಕೆಜಿ 3 ಕೆಜಿ ವೆಯ್ಟನ್ನಾದರೂ ರೆಡ್ಯೂಸ್ ಮಾಡ್ಬೋದು ಹಾಗೆ ಸಾಕಷ್ಟು ವಿಷಯಗಳಲ್ಲಿ ನಾವು ಒಂದು ಪರ್ಫೆಕ್ಟ್ ಏನು ಇಮೇಜು ಪರ್ಫೆಕ್ಷನ್ ಅನ್ನೋದು ನಾವೇ ಏನೋ ಒಂದು ಡಿಫೈನ್ ಮಾಡ್ಕೊಂಡಿರ್ತೀವಿ ಮುಂಚೆ ಆ ಥರದನ್ನ ಅಚೀವ್ ಮಾಡೋಕ್ಕಾಗದೇ ಇದ್ದರೂ ಕೂಡ ಪ್ರಯತ್ನ ಮಾಡಿ ನಮ್ಮ ಕೈಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟನ್ನಂತೂ ಖಂಡಿತವಾಗಿಯೂ ಕೂಡ ನಾವು ಮಾಡ್ಬೋದು
ಸೊ ಅದ್ರ ಬಗ್ಗೆ ನಾವು ಯೋಚನೆ ಮಾಡಿ ನೋಡಬೇಕು ಅಂತ ನನಗೆ ಅನಿಸುತ್ತೆ. ಹಾಗೆ ರೇಮತ್ನ ಜೊತೆಗೆ ಇವತ್ತಿನ ವಿಡಿಯೋ ಕೂಡ ಇಲ್ಲಿಗೆ ನೀವು ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಖಂಡಿತವಾಗಿಯೂ ಕೂಡ ಒಂದು ಲೈಕ್ ಮಾಡಿ, ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಅನಿಸಿಕೆಗಳನ್ನ ಆ್ಯಸ್ ಯೂಶ್ವಲ್ ಕಮೆಂಟಲ್ಲಿ ತಿಳಿಸಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೆ ಧನ್ಯವಾದ.